ಜಪಾನ್ ದೇಶದ ಬಸ್ ಡ್ರೈವರ್ಗಳು ತುಂಬಾನೇ ಜೋರಾಗಿ ವೇಗವಾಗಿ ಬಸ್ ಅನ್ನು ಓಡಿಸುತ್ತಿದ್ರು. ಇದರಿಂದ ಬಸ್ ನಲ್ಲಿ ಪ್ರಯಾಣಿಸುತ್ತಿದ್ದಂತಹ ಜನರಿಗೆ, ಅದರಲ್ಲೂ ಮುಖ್ಯವಾಗಿ ವೃದ್ಧರಿಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಇದನ್ನು ತಿಳಿದ ಜಪಾನ್ ಸರ್ಕಾರವು ಓವರ್ ಸ್ಪೀಡಿಂಗ್ ಅನ್ನು ತಡೆಯಲು ಅದ್ಭುತವಾದ ಕ್ರಮವನ್ನು ಕೈಗೊಳ್ಳುತ್ತದೆ. ಅಲ್ಲಿನ ಪ್ರತಿಯೊಂದು ಸರ್ಕಾರಿ ಬಸ್ ನ ಒಳಗೆ ದೇಶದಲ್ಲಿ ನೀರನ್ನು ತುಂಬಿ ಈ ರೀತಿಯಲ್ಲಿ ನೇತಾಕಲಾಗುತ್ತೆ. ಇದರಿಂದ ಬಸ್ ಡ್ರೈವರ್ಗಳು ವೇಗವಾಗಿ ಗಾಡಿಯನ್ನು ಓಡಿಸಿದ್ದರೆ ನೀರು ಅವರ ಮೇಲೆ ಬಿದ್ದೋಗುತ್ತದೆ. ಗಾಯಿಸಿ ಕಾನ್ಸೆಪ್ಟ್ ಇಂಡಿಯಾಗೂ ಬರಬೇಕಂತ ಚಾಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಗುಡ್ ಬೈ.